ನಮಸ್ಕಾರ ಸ್ನೇಹಿತರೆ, ಶ್ರಮಕ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಊರಿಂದ ಬಂದು 10 ಡೇಸ್ ಆದ್ಮೇಲೆ ನಾನು ಮತ್ತೆ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 10 ಡೇಸ್ ಏನ್ ಮಾಡಿದೆ ಅಂತ ಅಂದ್ರೆ, ಫಸ್ಟ್ ಬರ್ತಿದ್ದಂಗೆ ಒಮ್ಮೆ ಎದುರುದು ಕೂಡ ಹೆಲ್ತ್ ಡೌನ್ ಆಗಿತ್ತು. ಅದಾದ ನಂತರ ನೆಕ್ಸ್ಟು ಬಟ್ಟೆ ರಾಶಿ ರಾಶಿ ಬಟ್ಟೆ ಲಾಂಡ್ರಿನ ಮುಗಿಸೋದಿತ್ತು. ಅದಾದ್ಮೇಲೆ ಮಕ್ಕಳ ಸ್ಕೂಲ್ ವರ್ಕ್ಸ್ಗಳೆಲ್ಲ ತುಂಬ ಪೆಂಡಿಂಗ್ ಆಗಿಬಿಟ್ಟಿತ್ತು ಶಿಶಿರ್ದು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದಾಯಿತು. ಸೊ ಆ ವೀಕೆಂಡಿಗೆ ಅವೆಲ್ಲ ಕೆಲಸ ಹೋಗಿತ್ತು. ಇನ್ ನೆಕ್ಸ್ಟ್ ಅದಾದ ನಂತರ 1 ವೀಕ್ ಆಲ್ಮೋಸ್ಟ್ ನಾನು ಬರೀ ಊರಿನ ವಿಡಿಯೋಸ್ಗಳನ್ನ ಎಡಿಟಿಂಗ್ ಮಾಡೋದ್ರಲ್ಲಿ ಕಳೆದಿದ್ದೀನಿ. ಅದ ನಂತರ ಮನೆ ಕ್ಲೀನಿಂಗ್ ಇತ್ತು, ವಿಡಿಯೋಸ್ ಎಡಿಟಿಂಗು, ಎಡಿಟಿಂಗು, ಊರಿನ ಬಾಕ್ಸ್ಗಳನ್ನ ರೆಪ್ರೆಸೆಂಟ್ ಮಾಡೋದು. ತುಂಬ ಜಾಸ್ತಿ ಎಡಿಟಿಂಗ್ ಟೈಮ್ ಹಿಡಿಯುತ್ತೆ, ಬಟ್ ಅಷ್ಟು ಮನಸ್ಫೂರ್ತಿಯಾಗಿ ಸತ್ಯನಾರಾಯಣ ಪೂಜೆ, ತ್ರಿಕಾಲ್ ಪೂಜೆ ಬ್ಲಾಗ್ಸ್ಗಳನ್ನೆಲ್ಲ ನಾನು ಅಷ್ಟು ಟೈಮ್ ತಗೊಂಡು ಎಡಿಟಿಂಗ್ ಮಾಡಿದ್ದೆ. ಬಟ್ ಎಸ್, ಸಾರ್ಥಕ ಆಯಿತು ನನ್ನ ಶ್ರಮ ಅನ್ನೋ ಹಾಗೆ. ವಿಡಿಯೋ ಕೂಡ ನೀವು ತುಂಬ ತುಂಬ ಇಷ್ಟಪಟ್ಟಿದ್ರಿ. ನಾನು ನಿನ್ನೆ ಲಾಸ್ಟ್ ವಿಡಿಯೋ ಎಡಿಟಿಂಗ್ ಮುಗಿಸಿದ್ದು. ಸೊ ವಿಡಿಯೋ ಮುಗಿಸಿ ನಿನ್ನೆ ರಾತ್ರಿ ಎಡಿಟಿಂಗ್ ಮುಗಿಸೋತ್ತಿಗೆ ನನಗೆ ಒಮ್ಮೆ ಊರಿಂದ ಬಂದು ಎಲ್ಲ ಕೆಲಸ ಮುಗೀತು ಅನ್ನೋ ಹಾಗೆ ಫೀಲ್ ಆಯಿತು. ಇವತ್ತಿಂದ ಮತ್ತೆ ವಾಪಸ್ ನಾನು ವ್ಲಾಗಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಲೈಫ್ ವ್ಲಾಗಿಂಗ್ ಆ್ಯಸ್ ಯೂಶುವಲ್, ನಮ್ಮ ರೆಗ್ಯುಲರ್ ಡೇ ಟು ಡೇ ಲೈಫ್ ವ್ಲಾಗಿಂಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಇಷ್ಟೊಂದು ದಿನದಲ್ಲಿ ತುಂಬ ನನಗೆ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಗಿಡಗಳು ಗಿಡಗಳ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತ. ಮೇಂಟೆನೆನ್ಸ್ ಇಲ್ಲ ಅಂತಂದರೆ ಯಾವ ಗಿಡಗಳು ಕೂಡ ನೀಟಾಗಿರಲ್ಲ. ಗಿಡಗಳೆಲ್ಲ ತುಂಬಾ ಆಚೀಚೆ ಆಗಿದೆ. ಇವತ್ತು ಸಾಧ್ಯ ಆದರೆ ಇವತ್ತು ನಾನು ಇವೆಲ್ಲ ಗಿಡಗಳದ್ದು ಕೂಡ ವ್ಯವಸ್ಥೆನ ನೋಡಬೇಕು. ವಾಪಸ್ಸು ರೀಡಿಂಗ್ ಹ್ಯಾಬಿಟಿಗೆ ರಿಟರ್ನ್ ಆಗಬೇಕು. ನಿನ್ನೆ ಫೈನಲಿ ಅಂತೂ ಲೈಬ್ರರಿಗೆ ಹೋಗಿ ಇನ್ನೊಂದು ಬುಕ್ಕನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಹಾಗೆ ಗ್ರಾಸರಿ ಶಾಪಿಂಗ್ ಸಿಕ್ತು. ಬುಕ್ಕನ್ನು ತೋರಿಸೋದಕ್ಕಿಂತ ಮುಂಚೆ ಗ್ರಾಸರಿ ಶಾಪಿಂಗ್ ಅಂತ ಹೇಳ್ತೀನಿ ನೋಡಿ. ಸರಿ, ನಿನ್ನೆ ರಾತ್ರಿ ತಂದುಕೊಟ್ಟಿದ್ದಾರೆ, ನಾನು ಇನ್ನೂ ಕೂಡ ಓಪನ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಎಲ್ಲದಕ್ಕೂ ಕೂಡ ಬ್ಯಾಗ್ಸ್ ಕೊಟ್ಟು ಕಳಿಸಿದ್ದೆ. ಹಾಗಾಗಿ ಈ ಸರಿ 10 ಬ್ಯಾಗ್ಸ್ ಸೇವ್ ಆಯಿತು. ಆ್ಯಸ್ ಯೂಶುವಲ್ ಎಲ್ಲ ಲಿಸ್ಟ್ ಮಾಡಿ ಬ್ಯಾಗ್ಸ್ ಹಾಕಿ ಕಳಿಸಿದ್ದೆ. ಸೊ ನೀಟಾಗಿ ಬ್ಯಾಗಲ್ಲೇ ಹಾಕ್ಕೊಟ್ಟಿದ್ದಾರೆ, ಖುಷಿಯಾಗಿರ್ತೀನಿ. ಸೊ ಎಲ್ಲರೂ ಕೂಡ ಲಿಸ್ಟ್ ಮಾಡಿ ಈ ಕಡೆ ಮಾರ್ಕ್ ಮಾಡಿ ಕಳಿಸಿದ್ದೆ. ಈಚೆ ಡಾಟ್ ಇರೋದೆಲ್ಲ ಕೂಡ ನಾನು ಬ್ಯಾಗ್ಸ್ ಕೊಟ್ಟಿದ್ದೆ. ಸೊ ಯಾವುದಕ್ಕೆ ಬ್ಯಾಗ್ಸ್ ಇದೆ, ಯಾವುದಕ್ಕೆ ಬ್ಯಾಗ್ ಇಲ್ಲ ಅನ್ನೋದನ್ನೆಲ್ಲ ನೋಡಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಆಗ ಖುಷಿ ಆಯಿತು, ಫೈನಲಿ 10 ಬ್ಯಾಗ್ಸ್ಗಳನ್ನೆಲ್ಲ 10 ಪ್ಲಾಸ್ಟಿಕ್ ಕವರ್ಸ್ಗಳನ್ನು ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ ಕವರ್ಸ್ಗಳನ್ನು ತರೋದನ್ನ ನಾನು ಅವಾಯ್ಡ್ ಮಾಡಿದೆ. ಈ ಥರದ ಕ್ಲಾತ್ ಬ್ಯಾಗನ್ನು ಉಪಯೋಗಿಸೋದ್ರ ಮೂಲಕ ಇದರಲ್ಲಿ ಏನಿದೆ, ಅವಲಕ್ಕಿ ಇದೆ ಅಂತ ಅಂದ್ಕೊಳ್ತೀನಿ. ಎಸ್, ಅವಲಕ್ಕಿ ಇದೆ ಬ್ಯಾಗಲ್ಲಿ. ಈಗ ಇನ್ನೊಂದು ಇವತ್ತಿದ್ದನ್ನೆಲ್ಲ ಜೋಡಿಸಿ ಗ್ರಾಸರೀಸ್ ಎಲ್ಲ ಸೆಟ್ ಮಾಡ್ಕೋಬೇಕು. ಬರೋಷ್ಟೊತ್ತಿಗೆ ಡಬ್ಬಿಲಿರೋ ಸಾಕಷ್ಟು ಸಾಮಾನುಗಳು ಹಾಳಾಗಿತ್ತು ಅವ್ರಿಗೆ ಬರೋಷ್ಟೊತ್ತಿಗೆ, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿದಾಯಿತು. ಇನ್ನು ನೆಕ್ಸ್ಟು ಫ್ರೆಶ್ ಆಗಿ ಈ ಸಾಮಾನೆಲ್ಲ ತುಂಬಿಸಿ ಅದಾದ ನಂತರ ಇವತ್ತು ನಾನು ಎಲ್ಲ ಎಡಿಟಿಂಗ್ ಮುಗಿಸಿದ್ದೀನಿ, ಫ್ರೀ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಇವತ್ತು ಆರಾಮಾಗಿ ಟೈಮ್ ಕಳಿಬೇಕು ಅಂತ. ಲಾಸ್ಟ್ 20-25 ಡೇಸಿಂದ ನಾನು ಆಲ್ಮೋಸ್ಟು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತಂದರೆ ನನಗೆ ಖುಷಿ ಆಗ್ತಿತ್ತು. ಇಷ್ಟೊಂದು ಎನರ್ಜಿ ಎಲ್ಲಿಂದ ಬಂತು ನನಗೆ ಅನ್ನೋ ಹಾಗನ್ನಿಸ್ತಿತ್ತು. ಸೊ ಫುಲ್ ಎನರ್ಜೆಟಿಕ್ ಆಗಿ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ. ಎಲ್ಲ ಪೆಂಡಿಂಗ್ ವರ್ಕನ್ನು ಕೂಡ ಒಮ್ಮೆ ನಿನ್ನೆ ಮುಗಿಸಿದ್ದೀನಿ. ನಾನು ಇವತ್ತೇನಿದ್ರು ಕೂಡ ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಬುಕ್ಕನ್ನು ಓದ್ತೀನಿ. ಯಾವ ಬುಕ್ ಹೇಳಿ, ವೈ ಪೀಪಲ್ ಫೇಲ್. ಯಾವಾಗಲೂ ಸಕ್ಸಸ್ ಆಗೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ, ಬಟ್ ಫೇಲ್ಯೂರು ಕೂಡ ನಮ್ಮ ಲೈಫ್ನ ಒಂದು ಪಾರ್ಟು. ಎಲ್ಲ ಸರಿ ನಾವು ಅಂದ್ಕೊಂಡು ತಕ್ಷಣವೇ ಸಕ್ಸಸ್ಫುಲ್ ಆಗಲ್ಲ, ಸಾಕಷ್ಟು ಸರಿ ಲೈಫಲ್ಲಿ ಫೇಲ್ ಆಗೋದು ಕೂಡ ಇದ್ದೇ ಇರುತ್ತೆ. ಪ್ರತಿಯೊಂದು ನಾವು ಪ್ಲಾನ್ ಮಾಡಿದಾಗೆ ಹೋಗುತ್ತೆ ಅಂತ ಅಲ್ಲ. ಫೇಲ್ಯೂರನ್ನು ಕೂಡ ಹೇಗೆ ರಿಸೀವ್ ಮಾಡ್ಬೋದು, ಫೇಲ್ಯೂರನ್ನು ಓವರ್ಕಮ್ ಹೇಗೆ ಮಾಡೋದು, ಅದರಿಂದ ಆಚೆ ಬರೋದು ಹೇಗೆ ಅಂತ ಮೇನ್ 16 ಒಬ್ಸ್ಟ್ಯಾಕಲ್ಸ್ ಬಗ್ಗೆ ಇದರಲ್ಲಿ ಮಾತಾಡಿದ್ದಾರೆ. 16 ಫೇಲ್ಯೂರ್ಸ್, ಕಾಮನ್ ಫೇಲ್ಯೂರ್ಸ್ ಲೈಫಲ್ಲಿ ಬರುವಂಥದ್ದು, ಅದನ್ನು ಹೇಗೆ ಓವರ್ಕಮ್ ಮಾಡೋದು ಅನ್ನೋದ್ರ ಬಗ್ಗೆ, ವೈ ಪೀಪಲ್ ಫೇಲ್. ಈ ಬುಕ್ಕನ್ನು ನಾನು ಇವತ್ತಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವೆಲ್ಲ ಅಪ್ಡೇಟ್ಸ್ಗಳು. ಹಾಗೆ ಗಾರ್ಡನಿಂಗ್ ಮಾತ್ರ ತುಂಬ ಜಾಸ್ತಿ ಕೆಲಸ ಇದೆ. ಐ ಡೋಂಟ್ ನೋ ಹೇಗೆ ಕಂಪ್ಲೀಟ್ ಮಾಡ್ತೀನಿ ಅಂತ, ಬಟ್ ವಿಲ್ ಸಿ, ಮಾಡಲೇಬೇಕು. ನೋಡಿ ಎಷ್ಟೊಂದು ಅಲಸಂದೆ ಬಿಟ್ಟಿದೆ ಇದರಲ್ಲಿ, ಅಲಸಂದೆ ಎಲ್ಲ ತುಂಬ ಜಾಸ್ತಿ ಇದೆ. ಒಬ್ಬರು ಗಿಡಗಳಿಗೆ ಎಲ್ಲ ಗಿಡಗಳು ಕೂಡ ಹಾಳಾಗೋಗ್ತಾ ಇದೆ. ನಿನ್ನೆ ಮಳೆ ಬಂದಾಗ ಕೇಳ್ತಾರೆ ನೋಡಿ ಹೇಗಿದೆ ಎಲ್ಲ ಎಲೆಗಳು ಅಂತ. ಸೊ ಸಮಥಿಂಗ್ ಏನಾದರೂ ಇದಕ್ಕೂ ಕೂಡ ವ್ಯವಸ್ಥೆಗಳು ಆಗಬೇಕು. ಕಾಂಪೋಸ್ಟ್ ಕೂಡ ಎಷ್ಟು ದಿನ ಆಗೋಯ್ತು ಕಾಂಪೋಸ್ಟ್ ಅಂತ ನೋಡಿದೆ, ಏನಾಗಿದೆ ಕಾಂಪೋಸ್ಟ್ ಕಂಡೀಷನ್ ಅನ್ನೋದನ್ನು ಕೂಡ ಇವತ್ತು ನಾವು ನೋಡೋಣ. ಗೊಬ್ಬರ ಈ ಸರಿ ಇನ್ನೂ ತುಂಬ ತುಂಬ ಲೇಟಾಗೋಯ್ತು, ನೋಡ್ಬೋದು ನೀವು ಹೇಗಿದೆ ಅಂತ.
ಇದರಲ್ಲಿ ಜಾಸ್ತಿ ಹುಳುಗಳು ಆಗಲಿಲ್ಲ, ಗೊಬ್ಬರನೂ ನೀಟಾಗಿ ಆಗಲಿಲ್ಲ ಅನ್ನೋ ಹಾಗಾಯಿತು. ನಾರ್ಮಲ್ ಆಗಿ ಹುಳುಗಳಾದರೆ ತುಂಬ ಬೇಗ ಗೊಬ್ಬರ ರೆಡಿ ಆಗುತ್ತೆ. ಇದು ಕೂಡ ಆಗಿದೆ, ಬಟ್ ಯಾವಾಗಿನಷ್ಟು ಇನ್ನೂ ಪೂರ್ತಿ ರೆಡಿಯಾಗಿಲ್ಲ ಗೊಬ್ಬರ. ನಾನು ಈ ಸರಿ ಮ್ಯಾಗೆಟ್ಸ್ ಹಾಕೋದು ಬೇಡ ಇದರಲ್ಲಿ ಅಂತ ಮುಚ್ಚಿನೇ ಇಟ್ಟಿದ್ದೆ. ಬ್ಲ್ಯಾಕ್ ಸೋಲ್ಜರ್ ಫೈ ಬಂದು ಮೊಟ್ಟೆಗಳನ್ನು ಇಟ್ಟರೆ ಆಮೇಲೆ ಅದರಲ್ಲಿ ತುಂಬ ಹುಳುಗಳಾಗ್ಬಿಡತ್ತೆ. ಅದಕ್ಕೆ ಈ ಸರಿ ಹುಳುಗಳಾಗಿಲ್ಲ, ಬಟ್ ಆಗಿದೆ ಗೊಬ್ಬರ ಆಗೇ ಇಲ್ಲ ಅನ್ನೋ ಹಾಗಿಲ್ಲ, ಪೂರ್ತಿ ರೆಡಿಯಾಗಿಲ್ಲ. ಸ್ವಲ್ಪ ಬಿಸಿಲಲ್ಲಿ ಇರೋಣ, ಬೇಗ ಆಗ್ಬೋದು. ಇದು ಆ್ಯಕ್ಚುಲಿ ಮೊನ್ನೆ ನಾನು ಸ್ವಲ್ಪನೇ ಕಾರ್ಡ್ಬೋರ್ಡನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿದೆ, ಬೇಗ ಆಗಲಿ ಅನ್ನೋದಕ್ಕೋಸ್ಕರ. ಗೊಬ್ಬರ ಹಾಕ್ಕೊಟ್ಟಿದ್ರೆ ಆ್ಯಕ್ಚುಲಿ ಇದು ಇನ್ನೂ ತುಂಬ ಚೆನ್ನಾಗಿ ಬಿಟ್ಟಿರೋದು. ಈಗ ಬೀನ್ಸು ಕೂಡ ಒಮ್ಮೆ ಬೀನ್ಸ್ ಎಲ್ಲ ಮುಗಿದು ಗಿಡ ಹೋಗಿತ್ತಲ್ಲ, ಮತ್ತೆ ವಾಪಸ್ ಇದರಲ್ಲಿ ಸೀಡನ್ನು ಹಾಕಿದೆ, ಬಂದಿದೆ ನೋಡಿ. ಆಲ್ರೆಡಿ ಹೂ ಬಿಡು ಸೀಡ್ ಹಾಕಿದ್ದು ಗಿಡ ಆಗಿ ಹೂ ಬಿಡೋದಕ್ಕೂ ಕೂಡ ಸ್ಟಾರ್ಟ್ ಆಯಿತು. ಇವು ಮೂರು ಕೂಡ ಮತ್ತೆ ಹೊಸದಾಗಿ ಹಾಕಿರುವಂಥ ಬೀನ್ಸು. ಟೊಮೆಟೊ ಕೂಡ ಪುಟಾಣಿ ಪುಟಾಣಿ ಟೊಮೆಟೊ ಕಾಣ್ತಿದೆಯಾ ಇಲ್ಲಿ, ಟೊಮೆಟೊ ಬರ್ತಾ ಇದೆ. ಟೊಮೆಟೊ ಇದು ಹಳೆಯ ಗಿಡನೇ, ಮುಂಚೆ ಇದು ಗಿಡಕ್ಕೇ ಮತ್ತೆ ವಾಪಸ್ ಎಲ್ಲ ಕಡೆಗೂ ಕೂಡ ಟೊಮೆಟೊ ಬಿಡ್ತಾ ಇದೆ. ಈ ಸರಿ ಸುಮಾರು ಟೊಮೆಟೊ ಬರ್ತಾ ಇದೆ ಇದರಲ್ಲಿ. ಬೆಂಡೆಕಾಯಿ ಕೂಡ ಎಲ್ಲ ಇರೋ ಮೂರು ಗಿಡದಲ್ಲೂ ಬೆಂಡೆಕಾಯಿ ಅಂತೂ ಬಂದಿದೆ. ಇವನ್ ಬದನೆ ಕೂಡ ಹೆಲ್ದಿಯಾಗಿನೇ ಇದೆ, ನಾಲ್ಕು ಗಿಡನೂ ಹೆಲ್ದಿಯಾಗಿ ಬಂತು ಬದನೆ. ಇದರಲ್ಲಿ ಸೇವಂತಿಗೆ ತುಂಬ ಜಾಸ್ತಿ ಆಗೋಯ್ತು, ಇಡೀ ಪಾಟ್ ತುಂಬ ಹರ್ಕೊಂಡ್ಬಿಟ್ಟಿದೆ. ಇದನ್ನ ಸ್ವಲ್ಪ ತೆಗೆದು ಬೇರೆ ಪಾಟಿಗೆ ಹಾಕ್ಕೊಡ್ಬೇಕು. ನೋಡೋಣ, ಕೆಲಸ ತುಂಬಾ ಇದೆ. ದಾಸವಾಳಗಳಂತೂ ಮೇಂಟೆನೆನ್ಸ್ ಏನೂ ಇಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿ ಬಿಡ್ತಾನೆ ಇದೆ. ನೋಡ್ಬೋದು ದಾಸವಾಳ, ಎಲ್ಲ ದಾಸವಾಳನೂ ಕೂಡ ಬಿಟ್ಟಿದೆ, ವೈಟು ಎಲ್ಲೋ ಕಲರು. ದಾಸವಾಳ ತುಂಬ ಚೆನ್ನಾಗಿ, ಜಾಸ್ತಿ ಮೇಂಟೆನೆನ್ಸ್ ಇಲ್ಲ ಅಂದರೂ ಯಾವಾಗಲೂ ಹೂ ಬಿಡುವಂಥ ಗಿಡ ಅಂದರೆ ದಾಸವಾಳನೇ. ಇದು ಕೂಡ ಮತ್ತೆ ಚಿಗುರಿ ಹೂ ಬಿಡ್ತಾ ಇದೆ. ಮುತ್ತುಮಲ್ಲಿಗೆನೂ ಕೂಡ ಫೈನಲಿ ಮತ್ತೆ ಸುಮಾರು ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು ಟೈಮಲ್ಲಿ ಮುಗ್ದೆ ಹೋಗಿತ್ತು, ಈಗ ಮತ್ತೆ ಮೊಗ್ಗಾಗಿ ಹೂ ಬಿಡ್ತಾ ಇದೆ. ಹಾಗೆ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇರೋದು ಅಂತಂದ್ರೆ ಶಿಶಿರಿಗೆ ಸ್ಥಳೀಯ ಆಟಗಳ ಬಗ್ಗೆ ಸ್ಪೀಚ್ ರೆಡಿ ಮಾಡಬೇಕು, ಹಾಗಾಗಿ ಬರ್ತಿದ್ದೀನಿ. ಐ ಹೋಪ್ ಇದು ನಮ್ಗೆ ಹೇಳಕ್ ಬಂದ್ರೆ ಸಾಕು ಸ್ಥಳೀಯ ಆಟಗಳು. ನಮ್ಗೆಲ್ಲ ಆಟಗಳು ಗೊತ್ತಿತ್ತು, ಲಗೋರಿ ಕುಂಟಬಿಲ್ಲೆ ಚಿನ್ನಿದಾಂಡು ಅವೆಲ್ಲ. ಅವನ ಪಾಪ ಆಟ ಹೇಗಿರುತ್ತೆ ಅನ್ನೋದು ನೋಡಿಲ್ಲ, ಹಾಗಾಗಿ ಆಟದ ಹೆಸರನ್ನು ನೆನ್ಪಿಟ್ಕೊಂಡು ಹೇಳೋದು ಕೂಡ ಸ್ವಲ್ಪ ಕಷ್ಟ ಆಗ್ಬಹುದು. ಈ ಸರಿ ಊರಿಗೆ ಹೋದಾಗ ಅವನಿಗೆ ಸಾಕಷ್ಟು ಸ್ಥಳೀಯ ಆಟಗಳನ್ನು ಕೂಡ ಹೇಳ್ಕೊಡ್ಬೇಕು. ಸೊ ಕೆಲವೊಂದು ಗೊತ್ತು ಇದ್ರಲ್ಲಿ, ಚೆನ್ನೆ ಮಣೆ ಚೌಕವಾರ ಕಲ್ಲಾಟ ಮನೆ ಒಳಗಡೆ ಆಡೋವಂಥದ್ದನ್ನ ಹೇಳ್ಕೊಟ್ಟಿದ್ದೀನಿ. ಆದ್ರೆ ಅದ್ರ ಜೊತೆಗೆ ಹೊರಗಡೆ ಔಟ್ಡೋರ್ ಆಡುವಂತ ಗೇಮ್ಸ್ಗಳೇನಿದೆ ಸ್ಥಳೀಯ ಆಟಗಳು ಹೇಳ್ಕೊಟ್ಟಿಲ್ಲ ಇನ್ನು ಕೂಡ. ಇದು ನಾನು ಒಂದ್ಸರಿ ಓದ್ತೀನಿ, ನೀನ್ ನೋಡ್ಕೋ. ಈ ಶಬ್ದ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಟೈಮ್ ಬೇಕಾಗ್ ನಿನಗೆ, ಮತ್ತೆ ಕಷ್ಟ ಆಗ್ತು ಅಂತ ಅನ್ಸ್ರೆ ಸ್ವಲ್ಪ ಸಿಂಪ್ಲಿಫೈ ಬೇಕಿದ್ರೆ ಮಾಡುವ. ಓಕೆನಾ, ಸ್ಥಳೀಯ ಆಟಗಳು ಇವತ್ತು ನಾನು ಸ್ಥಳೀಯ ಆಟಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಸ್ಥಳೀಯ ಆಟಗಳೆಂದರೆ ತುಂಬಾ ಪ್ರಚಲಿತವಾಗಿಲ್ಲದ ಗ್ರಾಮೀಣ ಆಟಗಳು. ಉದಾಹರಣೆಗೆ ಲಗೋರಿ, ಚಿನ್ನಿದಾಂಡು, ಕುಂಟಬಿಲ್ಲೆ, ಕಲ್ಲಾಟ, ಗೋಲಿ ಆಟ ಇತ್ಯಾದಿ. ಹಳ್ಳಿ ಆಟಗಳ ಸೊಗಸೆ ಬೇರೆ, ಆಡಿದವರಿಗೆ ಗೊತ್ತು ಈ ಆಟಗಳ ಗಮ್ಮತ್ತು. ನಮ್ಮ ಪಾಲಕರ ಬಾಯಲ್ಲಿ ಈ ಆಟಗಳ ಬಗ್ಗೆ ಕೇಳಿದಾಗ ನಮಗೂ ಆಡಬೇಕೆಂದು ಮನಸ್ಸಾಗುತ್ತದೆ. ನಿಮಗೂ ಕಾಡೆಗಳ ಆಗ್ತದೇನೆ? ಚೌಕಬಾರ, ಚೆನ್ನೆಮಣೆ, ಕಲ್ಲಾಟ ಇಂತಹ ಆಟಗಳನ್ನ ನಾವು ಸಹ ಮನೆಯಲ್ಲೇ ಕುಳಿತು ಆಡಬಹುದು. ಲಗೋರಿ, ಚಿನ್ನಿದಾಂಡು, ಕುಂಟಬಿಲ್ಲೆ ಇವೆಲ್ಲ ಹೊರಾಂಗಣ ಆಟಗಳು. ಹೊರಾಂಗಣ ಅಂದ್ರೆ ಔಟ್ಡೋರ್. ನಾವು ಲಗೋರಿ ಆಟದ ಬಗ್ಗೆ ಸ್ವಲ್ಪ ತಿಳಿಯೋಣ. ಲಗೋರಿ ನೀನ್ ಆಡಿದ ಇತ್ತದ ಒಂದ್ಸರಿ ರೋಡಲ್ಲಿ? ಲಗೋರಿ ಆಟದ ಬಗ್ಗೆ ಸ್ವಲ್ಪ ತಿಳಿಯೋಣ ಆಯ್ತಾ. ಎರಡು ಗುಂಪುಗಳಿರುವ ಈ ಆಟದಲ್ಲಿ ಒಂದು ಗುಂಪು ಕಲ್ಲುಗಳನ್ನು ಕಟ್ಟಿದರೆ ಇನ್ನೊಂದು ಗುಂಪು ಅವರನ್ನ ಔಟ್ ಮಾಡಲು ಯತ್ನಿಸುತ್ತದೆ. ಇದಿಂಗ್ ಈಸಿ, ನಿಂಗೆ ಲಗೋರಿ ಆಟ ಗೊತ್ತಿದ್ದಲ್ಲ. ಹೇಗಾದ್ರು ತುಂಬಾ ಜನ ಇದ್ದರೆ ಈ ಆಟ ತುಂಬಾ ಚೆನ್ನಾಗಿರುತ್ತದೆ. ಗೋಲಿ, ಕುಂಟಬಿಲ್ಲೆ ಇಂತಹ ಆಟಗಳನ್ನ ಎರಡು ಮೂರು ಜನರಿದ್ರು ಸಾಕು ಆಡಬಹುದು. ಗೋಲಿ ಆಟ ನಿಮ್ಗೆ ಗೊತ್ತಿಲ್ಲ, ಇನ್ನೊಮ್ಮೆ ಹೇಳ್ಕೊಡ್ತೆ. ಕುಂಟಬಿಲ್ಲೆ ಅದನ್ನ ನಿಮ್ಗೆ ಗೊತ್ತಿದ್ದಲ್ಲ, ಕುಂಟ್ಕೊಂಡು ಹೋಗಿ ಔಟ್ ಔಟ್ ಮಾಡುದು. ಸೊ ಇನ್ನು ಕಂಬದಿಂದ ಕಂಬಕ್ಕೆ ದಾಟುವ ಕಂಬದಾಟ ತುಂಬಾ ಮಜಾ. ನೆನ್ಪಿದ್ದ ಸಂಜೆ ನಕ್ಕ ಎಲ್ಲ ಸಿಕ್ಕಿದಾಗ ಕಂಬದಾಟ ಆಡಿದ್ರಲ್ಲ? ಒಬ್ಬರು ಮಧ್ಯದಲ್ಲಿ ನಿಂತು ಮಿಕ್ಕವರು ಕಂಬದಾಟುವಾಗ ಔಟ್ ಮಾಡಲು ಪ್ರಯತ್ನಿಸುತ್ತಾರೆ. ಒಟ್ಟಿನಲ್ಲಿ ಸ್ಥಳೀಯ ಆಟಗಳು ತುಂಬಾ ಸೊಗಸು. ನೀವು ಒಮ್ಮೆ ಆಡಿ ನೋಡಿ, ನಿಮ್ಮ ಮಿತ್ರರಿಗೂ ಕಲಿಸಿ.
ಜಸ್ಟ್ 2 ನಿಮಿಷ ಅಷ್ಟೇ ಅಲ್ಲ ಇತ್ತು ಟೈಮು, ಇಷ್ಟು ಹೇಳಕ್ಕು ಓಕೆನಾ? ಒಂದೆರಡು 3 ಸರಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬತ್ತು ನೀಟಾಗಿ. ಈಗ ನೆಕ್ಸ್ಟ್ ಸ್ಪೀಚ್ ಕಲಿಯೋದಕ್ಕಿಂತ ಮುಂಚೆ ಶಿಷ್ಯರು ಅರ್ಜೆಂಟ್ ಹೇಳಿದ್ದಾನೆ. ಯಾಕೆ ಗೊತ್ತಾ? ಇವತ್ತು ಅಣ್ಣನ ಸೈಕಲ್ ರಿಪೇರಿಗೆ ತಗೊಂಡೋಗೋದಕ್ಕೆ ಎಲ್ಲ ಪ್ಲಾನಿಂಗ್ ನಡೀತಿದೆ. ಹೇರ್ ಕಟಿಂಗ್ ಆಗ್ಬೇಕು ಇವತ್ತು, ಸುಮಾರೆಲ್ಲ ಕೆಲಸಗಳಿದೆ. ಎಷ್ಟು ಬೇಗ ಬೇಗ ಬಂತು ಕೂದಲು. ಸೊ ಇವತ್ತು ಮೇನ್ ಆಗಿ ಹೇರ್ ಕಟಿಂಗ್ ಆಗ್ಬೇಕು, ಸೈಕಲ್ ರಿಪೇರಿ ಆಗ್ಬೇಕು. ಶಿಷ್ಯರಿಗೆ ಇವಾಗ ಸೈಕಲ್ಲೇ ಇಲ್ಲ, ರವೀಶ್ನ ಸೈಕಲ್ ಇರೋದು ಕೂಡ ಹಾಳಾಗೋಗಿದೆ. ನಿಲ್ಸಿ ನಿಲ್ಸಿ ನಿಲ್ಸಿದೆ. ಇವತ್ತು ಅವೆಲ್ಲ ಕೂಡ ರಿಪೇರಿ ಆಗಿ ಬರ್ಬೇಕು ಅಷ್ಟೇ. ಮಕ್ಕಳು ನನ್ನ ಹಸ್ಬೆಂಡ್ ಜೊತೆಗೆ ಸೈಕಲ್ ತಗೊಂಡು ಸೈಕಲ್ ರಿಪೇರಿ ಹೋದ್ರು ನಾನು ಕಿಚನ್ಗೆ ಬಂದೆ. ಹಾಗೆ ಸ್ಥಳೀಯ ಆಟಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ಲ. ನಿಮಗೆ ಯಾವುದೆಲ್ಲ ಸ್ಥಳೀಯ ಆಟಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರೆಲ್ಲ ಗೋಲಿ ಆಟ ಆಡ್ತಾ ಇದ್ರಿ, ಚಿನ್ನಿ ದಾಂಡು ಆಡ್ತಾ ಇದ್ರಿ, ಲಗೋರಿ ಆಡ್ತಾ ಇದ್ರಿ? ನಾವು ಚಿಕ್ಕವ್ರು ಇರ್ತಾ ಗೋಲಿ ಆಟ ತುಂಬಾ ಜಾಸ್ತಿ ಆಡ್ತಾ ಇದ್ವಿ. ಕಂಬದಾಟ, ಕುಂಟಬಿಲ್ಲೆ, ಕಲ್ಲಾಟ ಅವೆಲ್ಲನೂ ಕೂಡ ತುಂಬಾ ಆಡಿದೀವಿ. ಸೊ ನಿಮಗೆ ಯಾವ ಆಟ ಇಷ್ಟ ಆಗುತ್ತೆ ಸ್ಥಳೀಯ ಆಟಗಳಲ್ಲಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ದೇಶಿ ಸಪ್ತಾಹ ಪ್ರೋಗ್ರಾಮ್ ಇತ್ತು. ಸೊ 1 ವೀಕ್ ಫುಲ್ ಇರುತ್ತೆ ಅವ್ರ ಸ್ಕೂಲಲ್ಲಿ, ಹಾಗಾಗಿ ಅದರಲ್ಲಿ ಇವ್ರಿಗೆ ಸ್ಥಳೀಯ ಆಟಗಳ ಬಗ್ಗೆ ಮಾತಾಡೋ ಬಗ್ಗೆ ಚಾನ್ಸ್ ಸಿಕ್ಕಿದೆ. ಈಗ ನಾನು ಏನಕ್ಕೆ ಬಂದಿದ್ದೀನಿ ಇಲ್ಲಿ ಅಂತಂದ್ರೆ, ಕಿಚನ್ ನಲ್ಲಿ ಮಿಕ್ಕಿರೋ ಕೆಲಸ ತುಂಬಾನೇ ಇದೆ. ಇವತ್ತು ಪಾತ್ರೆ ರಾಶಿ ಬಿದ್ದಿದೆ, ಪಾತ್ರೆ ತೊಳಿಬೇಕು. ಬೆಳಿಗ್ಗೆ ತಿಂಡಿ ಬಿಸಿಬೇಳೆ ಬಾತ್ ಮಾಡಿದೆ, ಪಾತ್ರೆ ತೊಳಿದೀನಿ. ಆಚೆ ಹೋಗಿ ಆರಾಮಾಗಿ ಮಾತಾಡ್ತಾ ಕೂತಿದ್ವಿ. ಪಾತ್ರೆ ತೊಳೆಯೋದಕ್ಕಿಂತ ಮುಂಚೆನೆ ಇನ್ನೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಇಲ್ಲಿ ಏನು ಹೇಳಿ, ಹಾರ್ಲಿಕ್ಸ್ ಬರ್ಫಿ. ನನ್ನ ಹಸ್ಬೆಂಡ್ಗೆ ಸಂಡೇ ಏನಾದರೂ ಸ್ಪೆಷಲ್ ಸ್ಪೆಷಲ್ ಮಾಡೋಣ ಅಂತ ಅನ್ಸುತ್ತೆ. ರೆಗ್ಯುಲರ್ ಕುಕಿಂಗ್ ಅನ್ನು ಅವರು ಪ್ರಿಫರ್ ಮಾಡಲ್ಲ. ಒಂದೇ ದಿನ ಅಡುಗೆ ಮಾಡಿ ಅಂತಂದ್ರೆ ಖಂಡಿತ ಮಾಡಲ್ಲ. ಆದರೆ ಎವ್ರಿ ವೀಕೆಂಡ್ ಬೇಕಿದ್ರು ಕೂಡ ಸ್ಪೆಷಲ್ ಆಗೇನೋ ಮಾಡ್ತಾರೆ. ಹಾರ್ಲಿಕ್ಸ್ ಬರ್ಫಿ ಇನ್ನು ಕಟ್ ಆಗ್ಬೇಕಷ್ಟೇ, ಬಿಸಿ ಇದೆ. ಇವಾಗಷ್ಟೇ ಮಾಡಿ ಹಾರ್ಲಿಕ್ಸ್ ಬರ್ಫಿ ರೆಡಿ ಮಾಡಿಟ್ಟು ಮಕ್ಕಳ ಕರ್ಕೊಂಡು ಸೈಕಲ್ ರಿಪೇರಿ ಹೋಗಿದ್ದಾರೆ. ಬರೋಷ್ಟರಲ್ಲಿ ನಾನು ಇವಾಗ ಮಿಕ್ಕಿರೋ ಮನೆ ಕೆಲಸಗಳನ್ನೆಲ್ಲಾನು ಕೂಡ ಒಂದೊಂದಾಗಿ ಮುಗಿಸ್ತೀನಿ. ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆಂದ್ರೆ ಇನ್ನು ಸಂಜೆವರೆಗೂ ಕೂಡ ಫುಲ್ ಫ್ರೀಯಾಗಿ ಬುಕ್ ಹಿಡ್ಕೊಂಡೆ ಟೈಮ್ ಕಳಿಬೇಕು ನಾನು. ಹಾಗಾಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಾಪಸ್. ಮತ್ತೆ ಕ್ಯಾಶುವಲ್ ಡೇ ಟು ಡೇ ಲೈಫ್ ವ್ಲಾಗಿಂಗ್ ನಿಮ್ಗೆ ಹೇಗನ್ಸ್ತು ಅನ್ನೋದನ್ನ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ. ವಿಡಿಯೋನ ಎಂಡ್ ಮಾಡಿಬಿಟ್ಟಿದೆ, ಆದರೆ ಮಕ್ಕಳ ಹೇರ್ ಕಟಿಂಗ್ ತೋರಿಸೋದಕ್ಕೋಸ್ಕರ ನಾನು ಮತ್ತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಸಣ್ಣ ಕಟಿಂಗ್ ಮಾಡಿ ಕಳಿಸಿದ್ದಾರೆ ಶಿಶಿರಿಗೂ ಅಷ್ಟೇ, ರವೀಶ್ಗೂ ಅಷ್ಟೇ. ಚೆನ್ನಾಗಾಗಿದೆ ಕಟಿಂಗು. ಇನ್ನು ಸುಮಾರು ದಿನ ಹೇರ್ ಕಟಿಂಗ್ನ ಅಗತ್ಯ ಇಲ್ಲ, ಅಷ್ಟು ನೀಟಾಗಿ ಸಣ್ಣಗೆನೆ ಹೊಡೆದು ಕಳಿಸಿದ್ದಾರೆ. ನೆಕ್ಸ್ಟು ಸೈಕಲ್ ಕೂಡ ರೆಡಿಯಾಗಿ ಬಂತು. ತುಂಬ ದಿನದಿಂದ ಕಾಯ್ತಾ ಇದ್ದಿದ್ದ ಸೈಕಲ್ಲು ಫೈನಲಿ ರೆಡಿ ಆಯಿತು. ಎರಡು ವೀಲದು ಕೂಡ ಹೊಸದಾಗಿಸ್ಬೇಕಾಯಿತು. ಇನ್ನೇನಿದ್ರು ಕೂಡ ಪ್ರತಿದಿನ ಸಂಜೆ ಡಬಲ್ ರೈಡಿಂಗಲ್ಲಿ ಸೈಕಲನ್ನು ಓಡಿಸ್ಕೋಬಹುದು ಮಕ್ಕಳು ಕೂಡ. ಹಾಗೆ ಗಾರ್ಡನ್ ಕೂಡ ಕಂಪ್ಲೀಟ್ಲಿ, ಗಾರ್ಡನಿಂಗ್ ಕೆಲಸನೂ ಕೂಡ ಮುಗೀತು. ಅದನ್ನು ನಾನು ಇವತ್ತು ಶೇರ್ ಮಾಡಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.